डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच श्री परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಹೊಸದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಲಾಗಿದೆ. ಈ ಹಿಂದೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವ ಹಳೆಯ ವಿದ್ಯಾರ್ಥಿಗಳು ಸದರಿ ಕಾಲೇಜಿನಲ್ಲಿ ಮೂಲಭೂತ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗುವಂತೆ ಈ ಸಂಘವು ಅಸ್ತಿತ್ವಕ್ಕೆ ಬಂದಿದ್ದು ಶೈಕ್ಷಣಿಕ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲು ಸಹ ಈ ಸಂಘವು ಶ್ರಮಿಸಲಿದೆ. ಹಿರಿಯ ವಿದ್ಯಾರ್ಥಿಗಳ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಪತ್ರಕರ್ತ ತುಂಬಿನಕೆರೆ ಬಸವರಾಜ್ ರವರು ಈ ಸಂಘದ ಧ್ಯೇಯ ಮತ್ತು ಉದ್ದೇಶಗಳನ್ನು ವಿವರಿಸಿದರು. ನಮಸ್ಕಾರ, ನನ್ನ ಹೆಸರು ತುಂಬಿನಕೆರೆ ಬಸವರಾಜ್ ಅಂತೇಳಿ. ಇವತ್ತೇನು ಬಯಲುಸೀಮೆ ಬರದನಾಡಿನಲ್ಲಿ ಶಿಕ್ಷಣದ ಮೇರು ಶಿಖರ ಅಂತೇಳಿದ್ರೆ ಹೊಸದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಂಥ ಬಯಲುಸೀಮೆಯಲ್ಲಿ ಶೇಕಡಾ 80% ಕಡು ಬಡವರನ್ನು ಹೊಂದಿರತಕ್ಕಂಥ ತಾಲೂಕಿನಲ್ಲಿ 2800 ವಿದ್ಯಾರ್ಥಿಗಳನ್ನು ಹೊಂದಿದಂಥ ಒಂದೇ ಒಂದು ಡಿಗ್ರಿ ಕಾಲೇಜ್ ಯಾವುದಾದ್ರೂ ಇದೆ, ಅದು ಹೊಸದುರ್ಗ ತಾಲೂಕಿನಲ್ಲಿ ಒಂದೇ ಒಂದು ಕಾಲೇಜ್ ಇದೆ. ನಿಜವಾಗ್ಲೂ ಕೂಡ ತುಂಬ ಸಂತೋಷದಾಯಕ ಸಂಗತಿ. ಹಳೆಯ ವಿದ್ಯಾರ್ಥಿಗಳು ಸೇರಿ ಇವತ್ತು ಒಂದಷ್ಟು ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡುವಂಥ ಜೊತೆಗೆ ಅಲುಮಿನಿ ಅಸೋಸಿಯೇಷನ್ ಅಂದರೆ ಹಳೆಯ ವಿದ್ಯಾರ್ಥಿಗಳು ಅಂದರೆ ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಇವತ್ತು ಪ್ರಾರಂಭ ಮಾಡೋದು ನಿಜವಾಗ್ಲೂ ಕೂಡ ಸಂತೋಷದಾಯಕ ಸಂಗತಿ. ತಾವು ದಯಮಾಡಿ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಬಹಳಷ್ಟು ಜನ ಹಿರಿಯ ವಿದ್ಯಾರ್ಥಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಇವತ್ತು ಸೇವೆಯನ್ನು, ಸರ್ಕಾರಿ ಸೇವೆಯನ್ನು ಸಲ್ಲಿಸಬಹುದು, ರಾಜಕಾರಣದಲ್ಲಿ ಇರಬಹುದು ಮತ್ತು ಜನಸಾಮಾನ್ಯರ ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ಎಲ್ಲಾ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ನಮ್ಮ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳಿದ್ದೀರಾ. ದಯಮಾಡಿ ನನ್ನ ಕಾಲೇಜಿನಲ್ಲಿ ಬರೀ ನಾನು ತಗೊಂಡಿದ್ದೇ ಆಗಿದೆ, ನಾನೇನು ಕೊಟ್ಟಿದ್ದೀನಿ ಅನ್ನೋ ಒಂದು ಮನದಾಸೆ ಇಟ್ಕೊಂಡು ಒಂದು ಕಾಲೇಜಿಗೆ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಮುಖ್ಯವಾಗಿ ನನ್ನ ಕಾಲೇಜಿನ ಅಭಿವೃದ್ಧಿಗೆ ಅಂದರೆ ನನ್ನ ಮಕ್ಕಳ ಅಭಿವೃದ್ಧಿಗೆ, ನನ್ನ ಮುಂದಿನ ಪೀಳಿಗೆ ಅಭಿವೃದ್ಧಿಗೆ ಏನಾದರೂ ಕೂಡ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆ ಇದೆ. ನಾವು ದಯಮಾಡಿ ಉನ್ನತ ಅಧಿಕಾರಿಗಳು, ಒಬ್ಬ ಟೀಚರ್ಸ್ ಇದ್ದೀರಾ, ಬಹಳಷ್ಟು ಜನ ಸೌರಾಜನ್ ಟೀಚರ್ಸ್ ಇದ್ದೀರಾ, ನೂರಾಜನ್ ಲಾಯರ್ಸ್ ಇದ್ದೀರಾ, ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ದೇ ಅದೇ ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಹೊಸದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತ್ಯುನ್ನತ ಮಟ್ಟಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಇದೆ. ಅತ್ಯಂತ ಶೀಘ್ರದಲ್ಲಿ ನ್ಯಾಕ್ ಕಮಿಟಿ ಅಂದರೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಆಗಿದೆ, ಉದ್ಯಮ ಮೌಖಿಕವಾಗಿ ಯಾವ ಮಟ್ಟದಲ್ಲಿ ಕಾಲೇಜು ಅಭಿವೃದ್ಧಿ ಆಗಿದೆ ಅನ್ನೋವನ್ನ ಒಂದು ಸರ್ವೆಗೆ ಬರ್ತಾ ಇದೆ. ಒಂದು ನ್ಯಾಕ್ ಕಮಿಟಿಗೆ ತುಂಬ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯವನ್ನು ಕೊಡೋದ್ರಲ್ಲಿ ನಾವು ತುಂಬ ವಿಫಲರಾಗಿದ್ವಿ. ನಮ್ಮ ಸಮಿತಿ ವತಿಯಿಂದ ಯಾವುದೇ ಮಿನಿಮಮ್ ರಿಕ್ವೈರ್ಮೆಂಟ್ಸ್, ಯಾವುದೇ ಮೂಲಭೂತ ಸೌಕರ್ಯಗಳಿದೋ ಅವನು ಕೊಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಒಂದು IAS ಕೋಚಿಂಗ್ ಸೆಂಟರ್ ಆಗಬೇಕು ನಮ್ಮ ಕಾಲೇಜಿಗೆ, ಒಳ್ಳೆ ಸ್ನಾತಕೋತ್ತರ ಇನ್ನೂ ಹೆಚ್ಚಿನದಾಗಿ ಸ್ನಾತಕೋತ್ತರ ಕೋರ್ಸ್ಗಳನ್ನು ತರುವುದಿದೆ. ಎಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳು ಸಹಕಾರ ಮಾಡಿದ್ದೇ ಅದೇ ನಿಜವಾಗ್ಲೂ ಕೂಡ ಒಂದು ಯಶಸ್ವಿಯ ಸಂಘಟನೆಯನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಹೊಸದುರ್ಗ ಹಳೆಯ ವಿದ್ಯಾರ್ಥಿಗಳನ್ನು, ಹಿರಿಯ ವಿದ್ಯಾರ್ಥಿಗಳ ಸಂಘ ಒಂದು ಮಾದರಿಯ ಸಂಘವಾಗಿ ಇವೆಲ್ಲರೂ ಕೂಡ ಸಹಕರಿಸ್ತಾರೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಹಿರಿಯ ವಿದ್ಯಾರ್ಥಿ ಸಂಘದ ರಚನೆಯಲ್ಲಿ ಪ್ರಮುಖ ಕಾರ್ಯನಿರ್ವಹಿಸುತ್ತಿರುವ ಮಾಜಿ ಪುರಸಭಾ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಮತ್ತು ಪುರಸಭಾ ಸದಸ್ಯರಾದ ಜಾಫರ್ ಸಾದಿಕ್ ರವರು ಕೂಡ ಈ ಕುರಿತು ಮಾತನಾಡಿದರು. ಸೌಕರ್ಯಗಳನ್ನು ಮಾಡಿಕೊಡೋದಕ್ಕೆ ಆಗಲಿ, ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಆಗಲಿ, ನಮ್ಮ ಶಾಲೆಯ ಒಂದು ಕಮಿಟಿ ಆಗಬೇಕು ಅನ್ನೋ ಒಂದು ಹಳೆ ವಿದ್ಯಾರ್ಥಿಗಳ ಕಮಿಟಿ ಮಾಡಬೇಕು ಅಂತ ಎಲ್ಲರೂ ನಿರ್ಧರಿಸಿ ಇವತ್ತು ಕಮಿಟಿ ಮಾಡಿದ್ವಿ. ಈ ಕಮಿಟಿಯಲ್ಲಿ ನಮ್ಮ ಪೇಪರ್ ಬಸಣ್ಣ ಅಂದರೆ ತುಂಬಿಕೆರೆ ಬಸಣ್ಣರನ್ನ ಅಧ್ಯಕ್ಷ ಮಾಡಿದ್ವಿ, ನಮ್ಮ ಜಾಫರ್ ಸಾಹಿತ್ ಗೌರವ ಅಧ್ಯಕ್ಷ ಆಗಿದ್ರೆ ಇನ್ನಿತರ ಎಲ್ಲರೂ ಒಂದು ಒಳ್ಳೆ ಟೀಮ್ನ ರೆಡಿ ಮಾಡಿದ್ವಿ. ಎಲ್ಲ ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇವತ್ತಿನ ದಿನದಲ್ಲಿ IAS ಅಧಿಕಾರಿಗಳು, IPS ಅಧಿಕಾರಿಗಳು ಆಗಿದ್ದಾರೆ, ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ, ಪ್ರತಿಯೊಬ್ಬ ಸದಸ್ಯನೂ ಕೂಡ ನಮ್ಮ ಶಾಲೆಯಲ್ಲಿ ಹೊರಗೋಗಿರೋರು, ನಮ್ಮ ಶಾಲೆಗೆ ಮೂಲಭೂತ ಸೌಕರ್ಯಕ್ಕಾಗಿ ಕೈಜೋಡಿಸಿ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡಿದ್ದೀವಿ. ಅದನ್ನು ನೂತನ ಅಧ್ಯಕ್ಷರಾಗಿ ತುಂಬಿನಕೆರೆ ಬಸವರಾಜದವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಒಳ್ಳೆ ಅಧ್ಯಕ್ಷರನ್ನು ಚುನಾಯಿಸಿದ್ವಿ ಅನ್ನೋ ಒಂದು ಹೆಗ್ಗಳಿಕೆ ಇದೆ. ಅದೇ ರೀತಿ ಈ ನಮ್ಮ ಹೊಸದುರ್ಗ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿಸಿದ ನಮ್ಮ ಸಮಾನರಾದ ನಮ್ಮ ಸ್ನೇಹಿತರು ದಯವಿಟ್ಟು ಈ ಒಂದು ನಮ್ಮ ಪ್ರಥಮ ದರ್ಜೆ ಕಾಲೇಜು ಒಂದು ಅಭಿವೃದ್ಧಿಗೆ ಎಲ್ಲರೂ ನೀವು ಸಹಕಾರ ನೀಡಿ ಒಂದು ಹೊಸದುರ್ಗ ತಾಲೂಕಿನಲ್ಲಿ ಒಂದು ಮಾದರಿಯಾದ ಒಂದು
ಕಾಲೇಜನ್ನು ಮಾಡೋಕ್ಕೆ ತಮ್ಮ ಸಹಕಾರ ಅತ್ಯಗತ್ಯ ಇರುತ್ತೆ. ಸೊ ಹಾಗಾಗಿ ತಾವೆಲ್ಲ ನಮ್ಮ ಜೊತೆ ಸಹಕಾರ ಅಂತೇಳಿ ತಮ್ಮಲ್ಲಿ ಒಂದು ವಿನಂತಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಶ್ವಮಾನವ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ತುಂಬಿನಕೆರೆ ಬಸವರಾಜ್, ಗೌರವಾಧ್ಯಕ್ಷರಾಗಿ ಜಾಫರ್ ಸಾದಿಕ್ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿಯಾಗಿ ದೀಪಿಕಾ ಸತೀಶ್ ಕೊಟ್ರೇಶ್, ಉಪಾಧ್ಯಕ್ಷರಾಗಿ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಸಿಂಧು ಅಶೋಕ್ ದಿವಾಕರ್, ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ನಾಯಕ್, ಖಜಾಂಚಿಯಾಗಿ ಹರೀಶ್, ನಿಖಿತಾ ಗ್ರಾನೈಟ್ಸ್ ವೆಂಕಟೇಶ್, ಮಂಜುಳಾ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೊಟ್ರೇಶ್ ಅಂತ. ನಾನು ಇಲ್ಲಿ ಹೊಸದುರ್ಗ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2008ರಿಂದ 2005ನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಹಾಗೆ ಇವತ್ತು ನಮ್ಮ ಹೊಸದುರ್ಗದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಹಳೆ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಇವತ್ತು ಉದ್ಘಾಟನೆ ಮಾಡಿದ್ದು. ಆ ಸಂಘದ ಅಧ್ಯಕ್ಷರಾಗಿ ನಮ್ಮ ತುಂಬಿಂಕೆರೆ ಬಸವರಾಜ್ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ ಗೌರವ ಅಧ್ಯಕ್ಷರಾಗಿ ಜಾಫರ್ ಅಣ್ಣವರು, ಶ್ರೀನಿವಾಸ್ ಅಣ್ಣವರು, ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ದಿವಾಕರ್ ಅವರು ಆಯ್ಕೆ ಆಗಿದ್ದಾರೆ. ಅದಾದ ನಂತರ ಈ ಒಂದು ಸಂಘದ ಆಯ್ಕೆಯಲ್ಲಿ ಕೆಲವೊಂದು ವಿಚಾರಗಳು ಪ್ರಸ್ತಾಪವಾದವು. ಒಂದು ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಮ್ಮ ಹಿರಿಯ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಶ್ರಮಿಸೋಣ, ಎಲ್ಲರೂ ಒಟ್ಟಿಗೆ ಈ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸೋಣ ಅಂತೇಳಿ ಒಂದು ಸಂಘವನ್ನು ಸ್ಥಾಪಿಸಿದ್ದಾರೆ. ಈ ಸಂಘಕ್ಕೆ ಎಲ್ಲರೂ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಸರ್ವ ವಿದ್ಯಾರ್ಥಿಗಳು ಕೂಡ ಸದಸ್ಯರಾಗಿ ಒಂದು ಕಾಲೇಜಿನ ಉನ್ನತಿಗೆ ಶ್ರೇಯಾಭಿವೃದ್ಧಿಗೆ ಶ್ರಮಿಸೋಣ ಎಂದು ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ಪ್ರಭಾರ ಪ್ರಾಚಾರ್ಯರಾದ ಪ್ರೊಫೆಸರ್ ಮೋಹನ್, ಉಪನ್ಯಾಸಕ ವೆಂಕಟೇಶ್, ವಿವೇಕ್, ಲತಾ, ಶಿವಕುಮಾರ್, ಗ್ರಂಥಾಲಯ ಪಾಲಕರಾದ ದಯಾಗುಣೇಶ್, ಹಿರಿಯ ವಿದ್ಯಾರ್ಥಿ ಸಂಘದ ಹಲವರು ಪಾಲ್ಗೊಂಡಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.